ಡಾಕ್ಟರ್ ವಿಎಸ್ ಮಾಳಿಯವರ ಸೇವಾನಿವೃತ್ತಿ ವಿಶೇಷ ಸನ್ಮಾನ. ಖ್ಯಾತ ವಿದ್ವಾಂಸರು, ಕನ್ನಡದ ಕಂದ, ಕನ್ನಡದ ಸಾಹಿತ್ಯದ ಕರ್ಣ ಎಂದೇ ಖ್ಯಾತಿಯನ್ನು ಪಡೆದಿರುವ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಾಹಿತ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಹಾರುಗೇರಿ ಪಟ್ಟಣದ ಕೀರ್ತಿಯನ್ನು ಬೆಳಗಿಸಿದ ಡಾಕ್ಟರ್ ವಿಎಸ್ ಮಾಳಿಯವರ ಸೇವಾನಿವೃತ್ತಿ ನಿಮಿತ್ತ ಇವತ್ತು ಗುರುವೃಂದ, ಶಿಷ್ಯ ಬಳಗ ಹಾಗೂ ಹಾರುಗೇರಿಯ ಗಣ್ಯರಿಂದ ವಿಶೇಷ ಸನ್ಮಾನ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಸಾಹಿತಿ ಪತ್ರಕರ್ತ ಸುನೀಲ್ ಕಪೂರ್ ಅವರು, ಅಪಾರ ಶಿಷ್ಯ ಬಳಗವನ್ನು ಹೊಂದಿ ಎಲ್ಲಾ ಶಿಷ್ಯ ಬಳಗದ ಬೆಳಕಾಗಿ ವಿಶಿಷ್ಟವಾಗಿರುವ ಜೀವನ ಪರಂಪರೆಯನ್ನ, ಶರಣ ಸಾಂಗತ್ಯವನ್ನ, ನಾಡಿನ ಹೆಸರಾಂತ ಸಾಹಿತಿಗಳೊಂದಿಗೆ ಹೆಸರಾಂತ ಪೂಜ್ಯರೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದೆ. ವಿಶಿಷ್ಟವಾಗಿರುವ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆಗಿರುವ ಕೊಡುಗೆಗಳನ್ನ ನೀಡುವ ಮೂಲಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿರುವ ನಮ್ಮ ಪ್ರೀತಿಯ, ನಮ್ಮ ಭಕ್ತಿಯ ಪೂಜನೀಯರಾದ ಡಾಕ್ಟರ್ ವಿಎಸ್ ಮಾಳಿ ಗುರುಗಳ ಹಾಗೂ ಕಲ್ಚಿಮಠ್ ಗುರುಗಳ ಸಿಪಾಯಿಯವರಾದಂತಹ ಹತ್ತಿಯವರ ಸೇವೆ ಅವಿಸ್ಮರಣೀಯ, ಸದಾಕಾಲ ನೆನೆಸುವಂತದ್ದು ಎಂದರು. ಈ ಸಂದರ್ಭದಲ್ಲಿ ಜಮಖಂಡಿಯ ಉಪವಿಭಾಗಾಧಿಕಾರಿ ಡಾಕ್ಟರ್ ಸಿದ್ದು ಹುಲ್ಲೋಳಿ, ಮಹೇಶ್ ಐಹೊಳೆ, ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿಯವರು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿದರು. ಎಲ್ಲರೂ ಕುಡ್ಕೊಂಡು ಏನಂತಂದ್ರೆ ಇವತ್ತು ಅವ್ರಿಗೆ ಶುಭವನ್ನು ಹಾರೈಸಿದ್ವಿ. ನಾವೇನೋ ತಿಳ್ಕೊಳ್ಳೋದಿಲ್ಲ, ಅದಕ್ಕೆ ಕಲ್ಚಿ ಮಾಡ್ಸಕ್ಕೆ ಕೇಳಿದೆ ಸರ್, ನಾಳೆಂದ್ರೆ ಏನು ಮಾಡೋರು ಅಂತ ಕೇಳಿದ್ರು. ಅವ್ರು ಭಾಳ ಚೆಂದ ಆನ್ಸರ್ ಕೊಟ್ಟರು, ನಾಳೆಂದ್ರೆ ನೀರು ಹಸುದು, ಅವ್ರು ಹೊಲ ಎತ್ತಿ ನೀರು ಹಸ್ತಾರು, ಮಾಳಿ ಸರ್ ಇಲ್ಲಿ ಹಸ್ಬೇಕು ನೀರು ಅಂತ ನಾವು ಇಲ್ಲ ಸರ್, ಮತ್ತೆ ಅವ್ರಿಗೆ ತೋಡಿದ್ರೆ ಗೊತ್ತಿಲ್ಲ. ಭಾಳ ಸಂತೋಷ ಸರ್, ಈ ಸಂಸ್ಥೆಯೊಳಗೆ 37 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇವತ್ತೇನಂತಂದ್ರೆ ವಯೋನಿವೃತ್ತಿಯನ್ನು ಮಾಡ್ತಾ ಇರೋದು ಭಾಳ ಸಂತೋಷದ ಸಂಗತಿ. ಏನು ಅಂತಂದರೆ, ಹಾರುಗೇರಿಯನ್ನು ಒಂದು ಹಂತದಲ್ಲಿ ಅಭಿವೃದ್ಧಿಯನ್ನು ಪಡಿಸಿದಂಥ ಕೀರ್ತಿ ಈ SVS ಕಾಲೇಜಿಗೆ ಸಲ್ಲ. SVS ಕಾಲೇಜಲ್ಲಿ ಎಲ್ಲ ಇರುವಂಥ ಎಲ್ಲ ಡಿಗ್ರಿ ಕಾಲೇಜ್ ಲೆಕ್ಚರರ್ ಎಲ್ಲ ಥರ್ಡ್ ಕ್ಲಾಸ್ ಪೀಪಲ್ ಇವರು. ಇವರು ಭಾಳ ದೊಡ್ಡ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ಬೆಳೆಸೋದರೊಂದಿಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮತ್ತೆಲ್ಲ ಬೆಳೆಸಿ ಪರೋಕ್ಷವಾಗಿ ಈ ಪಟ್ಟಣವನ್ನು ಭಾಳಷ್ಟು ಅಭಿವೃದ್ಧಿಪಡಿಸಿದ್ರು. ಭಾಳಷ್ಟು ಶಿಕ್ಷಣ ರಂಗದಲ್ಲಿ ಏನಂತಂದ್ರೆ ಮೊದಲು KG to PG BR ದರೂರು ಸಾಹೇಬರು ಏನಂತಂದ್ರೆ ಈ ಸಂಸ್ಥೆಯನ್ನು ಬೆಳೆಸಿದ್ರು. ಅವರಿಗೆಲ್ಲ ಏನಂತಂದ್ರೆ ಬೆನ್ನೆಲುಬಾಗಿ ನಿಂತವ್ರು ಯಾರು ಅಂತಂದ್ರೆ ಈ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಎಲ್ಲ ಉಪನ್ಯಾಸಕ ವೃಂದ. ನಮಗೆ ಭಾಳ ಖುಷಿ, ಭಾಳ ಸಂತೋಷ. ಏನು ಅಂತಂದ್ರೆ BR ದರೂರು ಸಾಹೇಬರು ಕೇವಲ ಏನಂತಂದ್ರೆ ಇವರಿಗೆ ತಮ್ಮ ಕಾಲೇಜಿನಲ್ಲಿ ಅವರಿಗೆ ನೌಕರಿಗೆ ತಗೊಂಡು ತಮ್ಮ ಸಂಸ್ಥೆಯನ್ನು ಬೆಳೆಸೋದ್ರೊಂದಿಗೆ ನಮ್ಮಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಏನಂತಂದ್ರೆ ಬೆಳೆಸುವಂಥ ಕೆಲಸ ಮಾಡಿದ್ರಲ್ಲ, ಅದು ಏನಂತಂದ್ರೆ ನಮಗೆಲ್ಲ ಭಾಳ ಸಂತೋಷ ಕೊಡುವಂಥ ಸಂಗತಿ ಮತ್ತು ಖುಷಿ ಕೊಡುವಂಥ ಸಂಗತಿ.